السلام عليكم ورحمة الله. بسم الله، الحمد لله، والصلاة والسلام على رسول الله وعلى آله وصحبه أجمعين، أما بعد. ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ದೇವಮಾನವರು ಎಂದು ವಾದಿಸುತ್ತಿರುವಂತಹ ಅನೇಕರು ಇಂದಿನ ಸಮಾಜದಲ್ಲಿ ಜೀವಿಸುತ್ತಿರುವಂತಹ ಒಂದು ಸಂದರ್ಭ. ಹಲವಾರು ಬಾರಿ ದೇವಮಾನವರು ತಮ್ಮನ್ನೇ ತಾವು ಅಪರಾಧಿಗಳಾಗಿ ಮಾಡುತ್ತಿರುವುದು, ಅದೇ ರೀತಿ ನಾವು ತಪ್ಪು ಮಾಡಿದ್ದೇವೆ ಎಂದು ಅಂಗೀಕರಿಸುವುದನ್ನು ನಾವು ಕಣ್ಣಾರೆ ಕಾಣುತ್ತಿರುವಂತಹ ಒಂದು ರೀತಿ ನಮ್ಮ ಮುಂದೆ ಇದೆ. ನಮಗೆ ತಿಳಿದಿರುವಂತೆಯೇ ಒಬ್ಬ ದೇವಮಾನವ ಎಂದು ವಾದಿಸುತ್ತಿದ್ದಂತಹ ಒಂದು ಮನುಷ್ಯನು, ನ್ಯಾಯಾಧೀಶರು ಶಿಕ್ಷೆಯನ್ನು ವಿಧಿಸಿದ ಸಂದರ್ಭ ನ್ಯಾಯಾಧೀಶರ ಮುಂದೆ ಕಣ್ಣೀರಿಡುವುದನ್ನು ಪತ್ರ ಮಾಧ್ಯಮಗಳು ನಮ್ಮ ಮುಂದೆ ನೀಡುತ್ತಿರುವಂತಹ ಒಂದು ಸಂದೇಶವಾಗಿದೆ. ಈ ಒಂದು ವಿಷಯದಲ್ಲಿ ನಮಗೆ ಅನೇಕ ಹಲವಾರು ಪಾಠಗಳು ನಮಗೆ ನೀಡುತ್ತಾ ಇದೆ. ನೋಡಿ ಪ್ರೀತಿಯ ಸಹೋದರರೇ, ಇಂತಹ ಅನೇಕ ವಿಷಯಗಳು ಆದರಣೀಯ ಕುರ್ಆನ್ ಓದುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ಕಾಣಲು ಸಾಧ್ಯವಿದೆ. ಆದರಣೀಯ ಕುರ್ಆನಿನ 43ನೇ ಅಧ್ಯಾಯ ಸೂರತ ಜುಹ್ರುಫಿನ 51ನೆಯ ವಚನದಲ್ಲಿ ಅಲ್ಲಾಹನು ಒಬ್ಬ ದೇವ ಮಾನವನು ಅಥವಾ ನಾನಾಗಿದ್ದೇನೆ ನಿಮ್ಮ ಪ್ರಭು ಎಂದು ವಾದಿಸುತ್ತಿದ್ದಂತಹ ಒಂದು ಮನುಷ್ಯನನ್ನು ನಮಗೆ ಪರಿಚಯಿಸ್ತಾ ಇದೆ. ವನಾದ ಫಿರ್ಔನು ಫಿ ಕೌಮಿಹಿ ಕಾಲ ಯಾ ಕೌಮ್ ಅಲೈಸ ಲಿ ಮುಲ್ಕು ಮಿಸ್ರ ವಹಾದಿಹಿ ಅನ್ಹಾರ್ ತಜ್ರಿ ಮಿನ್ ತಹ್ತಿ ಅಫಲಾ ತುಬ್ಸಿರೂನ್. ಫಿರ್ಔನ್ ತನ್ನ ಜನರೊಂದಿಗೆ ಘೋಷಿಸಿದನು. ಅವನು ಹೇಳಿದನು, ಓ ನನ್ನ ಜನರೇ, ಈಜಿಪ್ಟಿನ ಆಧಿಪತ್ಯವು ನನಗಲ್ಲವೇ? ಈ ನದಿಗಳು ಹರಿಯುತ್ತಿರುವುದು ನನ್ನ ತಲಭಾಗದಿಂದಾಗಿದೆ. ಆದರೂ ನೀವು ಈ ವಿಷಯಗಳನ್ನೆಲ್ಲ ಕಂಡು ತಿಳಿಯರಾರಿದೆ. ಅದೇ ರೀತಿ ಅಮ್ ಅನ ಖೈರು ಮಿನ್ ಹಾದಲ್ಲವಿ ಹುವ ಮುಹೀನುನ್ ವಲಾ ಯಕಾದು ಯುಬೀನ್. ಅಥವಾ ಅದಮನು ಸ್ಪಷ್ಟವಾಗಿ ಮಾತನಾಡಲಾಗದವನು ಆಗಿರುವ ಈತನಿಗಿಂತ ಉತ್ತಮನು ನಾನೇ ಆಗಿರುವನು ಎಂದು ಅಫಿರ್ ಔನ್ ಹೇಳುತ್ತಿರುವಂತಹ ಒಂದು ಸಂದರ್ಭ. ನೋಡಿ ಪ್ರೀತಿಯ ಸಹೋದರರೇ, ಎಂದು ಇಂತಹ ಜನರ ಭ್ರಷ್ಟತೆಯನ್ನು ಜನರ ಮುಂದೆ ಹೇಳಿಕೊಡುತ್ತಿರುವಂತಹ ಜನರನ್ನು ಯಾವತ್ತೂ ಯಾರು ಕೂಡ ಸ್ವೀಕರಿಸಲಿಲ್ಲ. ಮಾತ್ರವಲ್ಲ, ಅವರನ್ನು ಯಾವುದೇ ಒಂದು ರೀತಿಯಲ್ಲಿ ಅವರನ್ನು ದೂರುತ್ತಿರುವಂತಹ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಅವರನ್ನು ನಿಸ್ಸಹಾಯವಾಗಿ ಅವರಿಗೆ ಯಾವುದೇ ಸಹಾಯವನ್ನು ಮಾಡದ ರೀತಿಯಲ್ಲಿ ಅವರ ವಿಷಯಗಳನ್ನು ಅಂತಹ ಅವರ ಕಾರ್ಯಗಳನ್ನು ಮುಂದಕ್ಕೆ ಸಾಗಿಸುತ್ತಿರುವಂತಹ ಸಂದರ್ಭ ನಾವು ತಿಳಿದುಕೊಳ್ಬೇಕಾದಂತಹ ವಿಷಯವಿದೆ. ಯಾವತ್ತಾದರೂ ಒಂದು ದಿವಸ ಈ ಒಂದು ಮನುಷ್ಯನಿಗೆ, ಈ ಒಂದು ಕಪಟ ದೇವ ಮಾನವನಿಗೆ ಬಂದಂತಹ ಒಂದು ಅವಸ್ಥೆಯು ಅಂತಹ ಜನರಿಗೆ ಬರಲಿದೆ ಎಂಬುದು ಅದು ಸತ್ಯವಾದಂತಹ ಯಾರಿಗೂ ನಿಷೇಧಿಸಲಾಗದಂತಹ ಒಂದು ವಿಷಯವಾಗಿದೆ. ನೋಡಿ ಆದರಣೀಯ ಕುರ್ಆನ್ ಅದೇ ಒಂದು ವ್ಯಕ್ತಿಯ ಫಿರ್ಔನ್ ಎಂಬ ವ್ಯಕ್ತಿಯನ್ನು ಕೂಡ ಆದರಣೀಯ ಕುರ್ಆನಿನ ಸೂರತ್ತು ಅಶ್ಶುಅರಾಯಿನಲ್ಲಿ ನಮಗೆ ಹೇಳಿಕೊಡುತ್ತಾ ಇದೆ. ಫಅರ್ಸಲ ಫಿರ್ಔನು ಫಿಲ್ ಮದಾಯಿನಿ ಹಾಶಿರೀನ್. ಆಗ ಜನರನ್ನು ಒಟ್ಟುಗೂಡಿಸುವುದಕ್ಕಾಗಿ ಫಿರ್ಔನ್ ಪಟ್ಟಣಗಳಿಗೆ ದೂತರನ್ನು ಕಳಿಸಿದನು. ಇನ್ನ ಹೌಲಾಯಿ ಲಶಿರ್ರಿಮತುನ್ ಖಲೀಲೂನ್, ಖಂಡಿತವಾಗಿ ಇವರೊಂದು ಅಲ್ಪಸಂಖ್ಯಾತ ಸಮೂಹವಾಗಿರುವರು. ವ ಇನ್ನಹುಂ ಲನಾ ಲಗಾಇಲೂನ್, ಖಂಡಿತವಾಗಿಯೂ ಅವರು ನಮ್ಮನ್ನು ಕೆರಳಿಸುತ್ತಿರುವರು. ವ ಇನ್ನಾ ಲಜಮೀಉನ್, ಖಂಡಿತವಾಗಿಯೂ ನಾವು ಸಂಘಟಿತರು ಜಾಗರೂಕರು ಆಗಿರುವರು ಎಂದು ಸಾರಲು ಫಿರ್ಔನ್ ಆದೇಶಿಸುತ್ತಾನೆ. ಫಅಖ್ರಜ್ನಾಹುಮ್ ಮಿನ್ ಜನ್ನಾತಿ ವಅಯೂನ್, ಈಗ ನಾವು ಅವರನ್ನು ತೋಟಗಳಿಂದಲೂ ನೀರಿನ ತಿರುಮುಗಳಿಂದಲೂ ವಕುನೂಜಿನ್ ವಮಕಾಮಿನ್ ಕರೀಮ್, ಭಂಡಾರಗಳಿಂದಲೂ ಗೌರವಾನ್ವಿತ ವಾಸಸ್ಥಳಗಳಿಂದಲೂ ಹೊರಗಟ್ಟಿದೆವು. ನೋಡಿ ಪ್ರೀತಿಯ ಸಹೋದರರೇ, ನನ್ನದಾಗಿದೆ ತೋಟಗಳು, ನನ್ನದಾಗಿದೆ ನೀರಿನ ಚೆಲುಮೆಗಳು ಎಂದು ನನ್ನ ಅಧಿಪತ್ಯದಲ್ಲಿ ಆಗಿದೆ ಇದೆಲ್ಲ ಒಂದು ಹೇಳಿಕೊಂಡಂತಹ ಫಿರ್ಔನನ್ನು ಸೃಷ್ಟಿಕರ್ತನಾದ ಅಲ್ಲಾಹನು ಅದರಿಂದಲೇ ಅವನನ್ನು ಹೊರಗಟ್ಟಿದಂತಹ ಸಂದರ್ಭ. ಪ್ರೀತಿಯ ಸಹೋದರರೇ, ಎಂದು ಯಾವ ಸಮಯದಲ್ಲೂ ಅದೇ ರೀತಿ ನಾವು ನಮ್ಮ ಇಂತಹ ವಿಷಯಗಳನ್ನು ನಾವು ಅದರ ಕುರಿತು ತಿಳಿಯುವಂತಹ ಸಂದರ್ಭದಲ್ಲಿ ನಮಗೆ
ಅರಿವಾಗುವಂತಹ, ನಾವು ಅರಿತಿರಬೇಕಾದಂತಹ ಒಂದು ವಿಷಯವಾಗಿದೆ. ಇದೇ ಒಂದು ರೀತಿಯಾಗಿದೆ. ಕಪಟ ದೇವ ಮಾನವರು ನಾವಾಗಿದ್ದೇವೆ, ಎಲ್ಲವನ್ನು ನಿಯಂತ್ರಿಸುವವರು ನಮ್ಮ ಕೈಗಳಲ್ಲಾಗಿದೆ, ಎಲ್ಲ ವಿಷಯಗಳ ನಿಯಂತ್ರಣ ಎಂದು ಹೇಳಿಕೊಳ್ಳುತ್ತಿರುವಂತಹ ಕಪಟ ದೇವ ಮಾನವರು ಇಂದು ನಮ್ಮ ಸಮಾಜದಲ್ಲಿ ಅವರ ವಿರುದ್ಧವಾಗಿ, ಅವರ ವಿರುದ್ಧ ಅಥವಾ ಅವರಿಗೆ ಶಿಕ್ಷೆ ವಿಧಿಸುತ್ತಿರುವಂತಹ ಸಂದರ್ಭದಲ್ಲಿ ನಿಸ್ಸಹಾಯರಾಗಿಕೊಂಡು ಕಣ್ಣೀರಿಡುವಂತಹ ದೃಶ್ಯಗಳನ್ನು ನಾವು ಕಾಣುತ್ತಿರುವಂತಹ ಸಂದರ್ಭದಲ್ಲಿ ಪ್ರೀತಿಯ ಸಹೋದರರೇ, ಆಲೋಚಿಸಬೇಕಾಗಿದೆ. ನಾವು ಆರಾಧಿಸಬೇಕಾದದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಾವು ಹೇಳಿಕೊಳ್ಳಬೇಕಾದದು ನಮ್ಮನ್ನೆಲ್ಲರನ್ನು ಸೃಷ್ಟಿಸಿದಂತಹ, ಈ ಪ್ರಪಂಚವನ್ನು ಸೃಷ್ಟಿಸಿದಂತಹ, ಎಲ್ಲ ವಿಷಯಗಳನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನಲ್ಲಾಗಿದೆ. ಸೃಷ್ಟಿಕರ್ತನಾದ ಅಲ್ಲಾಹನು ವಿಷಯಗಳನ್ನು ತಿಳಿಯಲು ನಮಗೆ ತೌಫೀಕ್ ನೀಡಲಿ. ಆಖಿರ್ ದುಆನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹ್.